ಆತ್ಮೀಯ ವೀಕ್ಷಕರೇ, ನಾನು MIRದ ಮಲ್ಲಪ್ಪ ಜೊತೆ ಅವರು. H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ತಮ್ಮನ್ನು ಸ್ವಾಗತಿಸ್ತಾ, ಇವತ್ತಿನ ಮುಖ್ಯ ವಿಷಯ ಏನಪ್ಪ ಅಂದ್ರೆ ಈ ಲೋಕಾಯುಕ್ತದ ದಾಳಿ. ನಿಜವಾಗಿಯೂ ಇದೊಂದು ಮೆಚ್ಚುವಂಥ ವಿಷಯ, ಯಾಕಂದರೆ ಅಧಿಕಾರಶಾಹಿಗಳ ಮೇಲೆ ವಿಶೇಷವಾಗಿ ಈ ಒಂದು ಆಕ್ರಮಣ ಆಗ್ಯದ. ಆಕ್ರಮಣ ಆಗಲೇಬೇಕಾಗಿದ್ದು ಯಾಕಪ್ಪ ಅಂದ್ರೆ ಅಕ್ರಮ ಆಸ್ತಿ ಗಳಿಸಿದ್ದಾರೆ, ಅದಕ್ಕೆ ಆಕ್ರಮಣ ಆಗ್ಯದ. ಅದರಲ್ಲಿ ಸಾಕಷ್ಟು ದುಡ್ಡು ಸಿಕ್ಕದ, ಅಂದಾಜು ಒಂದು 22.5 ಕೋಟಿಯಷ್ಟು ದುಡ್ಡನ್ನು ಇವರು ಆಸ್ತಿ ಮಾಡ್ಕೊಂಡಿದ್ದಾರೆ. ಇವರು ಈ ಮೂಲ ಆಸ್ತಿಗೂ ಈಗಿದ್ದಂಥ ಆಸ್ತಿಗೂ ಅಜಗಜಾಂತರ ಅಂತರ ಬಂದದ. ವಿಶೇಷವಾಗಿ 8 ಜನ ಅಧಿಕಾರದಲ್ಲಿದ್ದವರು, ಅಧಿಕಾರಿಗಳಿದ್ದಾರೆ, ಇನ್ನು ಒಬ್ಬರು ನಿವೃತ್ತರಾಗಿದ್ದಾರೆ. ಹೀಗಾಗಿ ಟೋಟಲ್ಲಿ 22.5 ಕೋಟಿ ರೂಪಾಯಿಗಳನ್ನು ಇವರೆಲ್ಲ ಅಕ್ರಮವಾಗಿ ಗಳಿಸಿದ್ದಾರೆ ಅಂತ ಒಂದು ಆರೋಪ. ಭಾಳ ಸಂತೋಷ ಹೇಳೋದು ನಮ್ಮ ಲೋಕಾಯುಕ್ತರು, ಅದನ್ನೇನು ಕರೆಗೆ ಹಾಕ್ತಾರೆ, ಮುಂದಿನ ಡೆವಲಪ್ ಆಗ್ತದೆ ನೋಡೋಣ. ಅದೆಲ್ಲ ಇರಲಿ, ವಿಶೇಷವಾಗಿ ಈ 8 ಜನರಲ್ಲಿ ವಿಶೇಷವಾಗಿ ಯಾರಪ್ಪ, ಅವರು ಯಾರು ಏನೇನು ಅನ್ನೋದು ಸ್ವಲ್ಪ ಸ್ಪಷ್ಟವಾಗಿ ನಿಮಗೆ ಒಂದಿಷ್ಟು ಹೇಳಿ ಆಮೇಲೆ ಒಂದು 2 ನಿಮಿಷ ಮಾತಾಡೋಣ ತನ್ನ ಜೊತೆಗೆ. ಮೊದಲನೇದಾಗಿ ಪ್ರಕಾಶ್ ವಿ ಅಂತೇಳೆ, ನಿವೃತ್ತ DME KSRTC ರಾಮನಗರ, ಅವರು ಹೆಚ್ಚು ಕಡಿಮೆ 4.26 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಸಂಗ್ರಹಿಸಿದ್ದಾರೆ ಅಂತೇಳೆ. 4.26 ಕೋಟಿ ನಿವೃತ್ತರು. ಅದರಿಂದ ಬರುವಂಥ ರವಿಕುಮಾರ್ ಉಪನಿರ್ದೇಶಕ ಡೈರೆಕ್ಟ್ ಬೀದರ್ದವರು, ಇವರು ಅಕ್ರಮವಾಗಿ 4.22 ಕೋಟಿ ಗಳಿಸ್ಕೊಂಡಿದ್ದಾರೆ. ಇದು ಎಲ್ಲಿದ್ದ ಮೂಲ ಯಾವುದು ಅಂತೇಳೆ ಇವರು ಹೇಳುತ್ತಾ ಇರಲ್ಲ, ಅಕ್ರಮವಾಗಿ ಗಳಿಸಿದಂಥದ್ದು. ಅದರ ಕಾಶಿನಾಥ್ ಬುದ್ದಪ್ಪ ಭಜಂತ್ರಿ ಅಂತ ಅನ್ನುವಂಥವರು, KERWDS ಹಾವೇರಿ ಅವರು, ಇವರು ಈ ಭಜಂತ್ರಿ ಅವರು 3.23 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಗಳಿಸಿದ್ದಾರೆ. ಇನ್ನಂತರ ಬರುತ್ತಿರುವಂಥವರು ಗೋವಿಂದಪ್ಪ ಹನುಮಂತಪ್ಪ ಭಜಂತ್ರಿ ಅಂತೇಳೆ, ಸಹಾಯಕ ಕಾರ್ಯದರ್ಶಿ KIADB ಲಗಮನಹಳ್ಳಿ ಅಲ್ಲಿ ಅವರಿವರು. ಇವರಿದ್ದಂಥವ್ರು ಏನಪ್ಪ ಅಂತಂದರೆ ಈ ಗೋವಿಂದಪ್ಪನವರು 2.79 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಗಳಿಸ್ಕೊಂಡಿದ್ದಾರೆ. ಇನ್ನಂತರ ಬರುತ್ತಿರುವಂಥವ್ರು ನಾಗೇಶ್ ಡಿ PRO ಮೈಸೂರು ಮಹಾನಗರ ಪಾಲಿಕೆ, ಇವರಿದ್ದಂಥವ್ರು 2.21 ಕೋಟಿಗಳನ್ನು ಗಳಿಸ್ಕೊಂಡಿದ್ದಾರೆ ಈ ನಮ್ಮ ನಾಗೇಶ್ ಅವರು. ಅದನಂತರ ವೆಂಕಟೇಶ್ ಎಸ್ ಮುಜುಮ್ದಾರ್ AC ವಾಣಿಜ್ಯ ತೆರಿಗೆ ಇಲಾಖೆ, ಇವರಿದ್ದಂಥವ್ರು 2.21 ಕೋಟಿ ಹಣವನ್ನು ಅಕ್ರಮವಾಗಿ ಗಳಿಸ್ಕೊಂಡಿದ್ದಾರೆ. ಮುಂದೆ ಅದರಿಂದ ಬರುವಂಥವ್ರು ಕಮಲ್ ರಾಜ್ PH ಸಹಾಯಕ ನಿರ್ದೇಶಕ ಜಿಲ್ಲಾ ಕೈಗಾರಿಕೆ ಕೇಂದ್ರ ದಾವಣಗೆರೆ ಅವರು, ಇವರು 1.94 ಕೋಟಿ ಗಳಿಸಿಕೊಂಡಿದ್ದಾರೆ ಅಕ್ರಮವಾಗಿ. ವಿಠಲ್ ಶಿವಪ್ಪ ಢವಳೇಶ್ವರ್ ಗ್ರಾಮ ಆಡಳಿತಾಧಿಕಾರಿ ಬೋರ್ಗಾಂವ್, ಎಲ್ಲೇ ನಮ್ಮ ಚಿಕ್ಕೋಡಿ ಹತ್ತಿರ ಬೋರ್ಗಾಂವ, ಅವರು 1.06 ಕೋಟಿ ಅಂದರೆ 1.6 ಕೋಟಿಗಳನ್ನು ಗಳಿಸ್ಕೊಂಡಿದ್ದಾರೆ. ಈಗ ಇವರು ಹೇಳಿದ್ದಾರೆ ನಮ್ಮ ಲೋಕಾಯುಕ್ತರು, ಈಗ ಮುಂದೇನು ಅಂತಿದ್ರು. ಇಲ್ಲಿ ಭಾಳ ಮಹತ್ವದ ಏನಪ್ಪ ಅಂದ್ರೆ, ಲೋಕಾಯುಕ್ತರು ದಾಳಿ ಮಾಡಿದರು, ಅಧಿಕಾರಿಗಳು ಹೇಳಿದ್ರು, ಮುಂದೇನಾಗಿದೆ, ಎಷ್ಟು ಜನ ಶಿಕ್ಷೆ ಆಗ್ತದೆ ಅನ್ನೋದು ಭಾಳ ಮಹತ್ವದ. ಅಡ್ಡಿಲ್ಲ, ಒಳ್ಳೆ ಪ್ರಯತ್ನ ಲೋಕಾಯುಕ್ತ ನೇಮಿಸಿದ್ದು, ಅದೇ ಕಾಲಕ್ಕೆ ಅದು ತನಿಖೆ ಮಾಡೋದು, ತನಿಖೆಯಲ್ಲಿ ಈಗ ನೋಡ್ರಿ ಅನೇಕರು ಈ ಒಂದು ಲೋಕಾಯುಕ್ತ ರಿಪೋರ್ಟ್ದಲ್ಲಿ ಸಿಕ್ಕಾಕೊಂಡಿದ್ರು, ಈ ಅಧಿಕಾರಿಗಳಿಗೆ ಎಷ್ಟು ಮಂದಿ ಶಿಕ್ಷೆ ಆಗ್ಬೋದು, ಪರ್ಸೆಂಟೇಜ್ ಎಷ್ಟು, ಹಾರ್ಡ್ಲಿ 1 ಅಥವಾ 0.1 ಆರ್ 2 ಇಷ್ಟಾಗ್ಬೋದು. ಎಲ್ಲರೂ ಶಿಕ್ಷೆ ಆಗ್ತದೆ ಅಂತಿಲ್ಲ, ಇಲ್ಲಿ ಹೇಳಿದ್ರು ತೋರಿಸಿದರು. ಅದರಲ್ಲಿ ಅನೇಕ ನಡಕಿನ ದುಡ್ಡು ಎಲ್ಲೋ ಏನಂತೂ ಕೆಲವೊಂದು ಸಾಧನೆ ನಾವೆಲ್ಲ ಮರೆತು ಬಿಡ್ತೀವಿ, ಲೋಕಾಯುಕ್ತರು ಮರೆತದೇನು ಗೊತ್ತಿಲ್ಲ. ಆದರೆ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ ಲೋಕಾಯುಕ್ತರು, ಆದರೆ ಸರ್ಕಾರದಿಂದ ಯಾವ ಪ್ರಮಾಣದಲ್ಲಿ ಸಹಾಯ ಸಹಕಾರ ಬೇಕಾಗಿದೆ ಸಿಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಆರೋಪ ಪ್ರತಿಯೊಂದು ಸರ್ಕಾರದ ಮೇಲೆ ಅದ. ಈ ಕಾಂಗ್ರೆಸ್ಗೆ ಅಷ್ಟೇ ಅಲ್ಲ, BJPಗೆ ಅಷ್ಟೇ ಅಲ್ಲ, JDSಗೂ ಅಲ್ಲ, ಎಲ್ಲರಿಗೂ ಎಲ್ಲರ ಮೇಲೂ ಆರೋಪ ಅದ. ಈ ಲೋಕಾಯುಕ್ತ ಮಾಡಿದ್ದಾರೆ, ಅದು ಶಿಕ್ಷೆ ಆಗೋದು ಇಷ್ಟು ಜನರಿಗೆ ಅಂತ. ಮತ್ತೆ ರಾಜಕಾರಣಿಗಳಿಗಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಲೋಕಾಯುಕ್ತ ಈಗ ನಮ್ಮ HD ಕುಮಾರಸ್ವಾಮಿ ಗೊಳಗಲ್ಲ 555 ಎಕರೆ ಖನಿಜಿದ್ದಂತಹ ಒಂದು ಸಂಡೂರಿನ ಒಂದು ಭೂಮಿಯನ್ನು ಪ್ರೈವೇಟ್ ಕಂಪ್ನಿಗೆ ನೋಂದಾವಣಿಸಿದ್ದಿಲ್ಲ ಅಂಥದಕ್ಕೆ ಒಂದೇ ದಿನದ ಸ್ಯಾಂಕ್ಷನ್ ಮಾಡಿದ್ರು ಅಂತ ಅವ್ರ ಮೇಲೆ ಆರೋಪ ಅದ. ಇವತ್ತಿನವರೆಗೂ ಅದು ರಿಪೋರ್ಟ್ ಹೋಗಿ ಅದು ಲೋಕಾಯುಕ್ತದಿಂದ, ಇವತ್ತಿನವರೆಗೂ ಸಹಿತ ಅದರದ್ದು ಏನಾಯ್ತಪ್ಪ ಶಿಕ್ಷೆ ಅನ್ನೋದಿಲ್ಲ. ಅಡ್ಡಿಲ್ಲ, ನಮ್ಮ ಲೋಕಾಯುಕ್ತರು ತಮ್ಮ ಕೆಲಸವನ್ನು ತಮ್ಮ ವಹಿಸಿದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ವಹಿಸಿದ ಕೆಲಸಕ್ಕೆ ಏನಾಗ್ಯದಲ್ಲ, ಇವ್ರು ಶಿಕ್ಷೆ ಆಗಬೇಕು ಅಂತ. ಈ ಹಿಂದೆ ನಮ್ಮ ಇವರಿಗೆ ನಿಮಗೆ ಗೊತ್ತದ, ಒಂದು ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಆರೋಪ ಬಂತು, ಒಂದು 10-12 ವರ್ಷ ಜೈಲಿನಲ್ಲಿದ್ದರು. ಅದ್ರ ಜೊತೆ ನಮ್ಮ ಇವರು ಯಡಿಯೂರಪ್ಪನವರು ಜೈಲಿನಲ್ಲಿದ್ದರು.
ಜೈಲಿನಲ್ಲಿ ಇದ್ದರು ಅಂತಂದ್ರೆ ಶಿಕ್ಷೆ ಅಂತಲ್ಲ ಅವರು, ಅವ್ರೇನು ಶಿಕ್ಷೆ ಆಗಬೇಕಾಗಿತ್ತು, ಅದಾಗಲಿಲ್ಲ. ಒಂದು ಯಾವುದೋ ಅಧಿಕಾರಿಗೆ ಸತೀಶನ್ ಅಂತವ್ರಿಗೆ ಏನೋ ಹಿಂದೆ ಒಂದು ಶಿಕ್ಷೆ ಆಗ್ಯದ ಅಂತ, ಅದು ಮತ್ತೆ ಅವ್ರು ಹೈಕೋರ್ಟ್ ಹೋಗುವಂಥದ್ದು ಅದು ಮೇಲೆ ಕೊಟ್ಟು ಹೋಗೋದು ಅವಕಾಶಗಳಿದ್ದಾವೆ. ಅದು ನಾನು ಹೇಳೋದಿಲ್ಲ, ಉದ್ದೇಶ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಅಕ್ರಮ ಗಳಿಸಿದ್ರು, ಇವರಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಇದ್ದಾರೆ ಜನ. ಪ್ರತಿಯೊಂದು ಅಧಿಕಾರಶಾಹಿ ವರ್ಗದವರು ತಮ್ಮ ಏನು ಪೇಮೆಂಟ್ ಅದ, ತಮ್ಮ ಮೂಲಭೂತ ಏನದ, ಅಥವಾ ತಮ್ಮ ಮೂಲ ಪಿತ್ರಾರ್ಜನ ಬಂದ ಆಸ್ತಿ ಏನದ, ಅದು ಸ್ವಂತ ಗಳಿಸಿದಂಥ ಆಸ್ತಿ ಏನದ, ಅದನ್ನು ಮೀರಿದ ಆಸ್ತಿಯನ್ನು ಇಡೀ ದೇಶ ತುಂಬ ಇಡೀ ರಾಷ್ಟ್ರ ತುಂಬ ಹೊಂದಿದ್ದಾರೆ. ಅವರಿಗೆಲ್ಲ ಬರೀ ಹಿಡಿದಷ್ಟಲ್ಲ, ಇವರು ಸಿಕ್ಕೊಂಡಿದ್ದಾರೆ ಅಷ್ಟೇ, ಯಾವುದೋ ಕಾರಣ. ಒಬ್ಬರು ಯಾರೋ ಇದ್ರು ನಿವೃತ್ತ ಇಂಜಿನಿಯರ್ ಇದ್ದಂಥವ್ರು ಒಂದು 9 ಲಕ್ಷದ ಗಂಟೆ ಹೊರಗೆ ಆಗಿಕೊಂಡಿದ್ದಾರೆ, ಮತ್ತೆ ಸಿಕ್ಕೊಂಡು ತಂದಿಟ್ಟಿದ್ದಾರೆ. ಆಮದ್ ಬೇರೆ ಅಂದರೆ ಇವರು ಇದು ಸಿಕ್ಕಿದ್ದಕ್ಕಾಗಿ ಇನ್ನೂ ಎಷ್ಟು ಅದನ್ನು ಗೊತ್ತಿಲ್ಲ. ಯಾಕಂದ್ರೆ ಇವರೆಲ್ಲ ಜಾಗೃತಿ ಇರ್ತಾರ್ರಿ, ಬೇನಾಮೆ ಆಸ್ತಿ ಮೇಲೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಲ್ಲೇ 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 ಮಾಡಿ ಹೋಗ್ತಿರ್ತಾರೆ. ಇಲ್ಲಿ ನೀವು ಒಂದು ಅಂದಾಜು ಪ್ರಕಾರ ಇಲ್ಲೇ ನಾನು ಈಗ ಹೇಳಿದ್ವಲ್ಲ ನಿಮಗೆ, ಕೇವಲ ಈ ದೇಶದ 10% ಜನರಲ್ಲೇ ಇಡೀ ದೇಶದ ಒಟ್ಟು ಆಸ್ತಿಯ 50-55% 57% ದುಡ್ಡು ಇವ್ರ ಕಡೆ ಇದನ್ನು ಅಂತ ಮಾತು ಬರ್ತಾ ಇದೆ. ಅಂದರೆ ಈ ಅಧಿಕಾರಶಾಹಿ ಜನ ಮತ್ತು ಇವ್ರ ಮೇಲೆ ಇದ್ದಂಥ ರಾಜಕಾರಣಿಗಳು, ಇವ್ರೊಳಗೆ ಒಂದು ಅನೈತಿಕ ಸಂಬಂಧಗಳು, ಹೊಂದಾಣಿಕೆಗಳು ಇರುವುದರಿಂದಾಗೆ ಲೋಕಾಯುಕ್ತ ಈ ಕೆಲಸ ಮಾಡಿದರು, ಅದಕ್ಕೆ ಒಳ್ಳೆಯ ರೆಮ್ಯುನರೇಷನ್ ಅಂದರೆ ಪ್ರತಿಫಲ ಸಿಗಲಾರದನ್ನು ನಾವು ನೋಡ್ತಾ ಬಂದಿದ್ವಿ. ಎಂಥ ನಮ್ಮ ಈ ಹಿಂದಿದ್ದಂತಹ ನಿಮ್ಗೆ ಗೊತ್ತದ ನಮ್ಮ ಹೆಗಡೆಯವರು, ನ್ಯಾಯಮೂರ್ತಿ ಹೆಗಡೆಯವರು, ಸಂತೋಷ್ ಹೆಗಡೆಯವರು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡಿದರು, ಅದನ್ನು ಸರಿ ಡೀಲ್ ಮಾಡಿರುವಂಥ ವೀಕ್ ಮಾಡಿರುವಂಥ ನಮ್ಮ ಆಡಳಿತ ವ್ಯವಸ್ಥೆ. ನಂತರ ನಮ್ಮ ಸಿದ್ದರಾಮಯ್ಯನವರು ಎ ಸಿ ಬಿ ಅಂತೋ ಮತ್ತೇನೋ ಮಾಡೆ ಮೂಲಭೂತವಾಗಿದ್ದಂಥ ಶಕ್ತಿಯನ್ನು ಲೋಕಾಯುಕ್ತದ ಕಡತ್ ಮಾಡಿ ಹೋಗಿದ್ಬಿಟ್ರು. ಅವ್ರು ಯಾರನ್ನು ಹಿಡಿಬೇಕು, ಪ್ರಾಧಿಕಾರದ ಬಗ್ಗೆ ಬೇಕು, ರಾಜ್ಯಪಾಲರ ಬೇಕು, ಅವ್ರದ್ದು ಬೇಕು, ಇಲ್ಲಿ ಸಮಯ ಪ್ರಾಧಿಕಾರ ಈಗ ನೋಡ್ರಿ ನಮ್ಮ ಎಚ್ ಡಿ ಕೆ ಅವ್ರದ್ದು ಐದ್ಯದ ಲೋಕಾಯುಕ್ತ ಪಾಪ ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಆ್ಯಕ್ಷನ್ ಆಗಬೇಕಾಗ್ಯದ, ಅದನ್ನ ಇನ್ನಷ್ಟು ತನಿಖೆ ಆಗಬೇಕಾಗ್ಯದ. ರಾಜ್ಯಪಾಲರು ಕೊಡ್ತಾ ಇಲ್ಲ, ರಾಜ್ಯಪಾಲರು ಹೊರಡಿ ಕಳಿಸ್ತಾ ಇರ್ತಾರೆ ಅಂತ ಅನೇಕ ರೀ. ಈಗ ಲೋಕಾಯುಕ್ತದ ಈಗ ತನಿಖೆಗೆ ನಮ್ಮ ಸ್ವತಃ ಸಿದ್ದರಾಮಯ್ಯ ಕೊಡೋದ್ರ ಬಗ್ಗೆ ಅದ, ಅದು ಜಲ್ದಿ ಆಗ್ಬೇಕಂತ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಆಗ್ಯದಪ್ಪ ಘಟನೆ ನಡೆದ ಅದ್ರದ್ದು ಏನು ಕೋರಿ ಹಾಗೆ ಡಿಸಿಷನ್ ಬರಬೇಕಾದ್ರದ್ದು, ಅದು ಪಾಸಿಟಿವ್ ಏನೋ ಬರಲಿ ನೆಗೆಟಿವ್ ಏನೋ ಬರಲಿ ಬರಬೇಕು, ಅದು ಬರೋಕ್ಕಾಗೋದಿಲ್ಲ. ಮತ್ತು ಈಗಾಗಲೇ ಇನ್ನೂ ಅನೇಕ ಕೇಸುಗಳು ನಮ್ಮೆಲ್ಲ ರಾಜಕಾರಣಿಗಳ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಅಂತೆ ಪ್ರತಿಯೊಂದು ಅಧಿಕಾರ ಶ್ರೇಣಿ ಯಾವತ್ತೂ ಹುಡುಕಿದ್ರೆ ನೀವೇನೋ 0.0.112 ಅಷ್ಟೇ ಪ್ರಾಮಾಣಿಕ ಅನ್ನಿಸ್ತದೆ ಅಧಿಕಾರಶಾಹಿ ವರ್ಗದಾಗ. ಹೆಚ್ಚು ಕಡಿಮೆ ಎಲ್ಲ 99.0 ಎಷ್ಟು ಅಂತೀರಿ, ಅವರೆಲ್ಲ ಅಧಿಕಾರಿಗಳು ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ವ್ಯವಸ್ಥೆ ಜೊತೆ. ಎಲ್ಲರೂ ಜಗಾಡಿದ್ದು ಕೂಡಿದ್ರಿ, ಅವರು ತಿಂತಾರ ನಾವು ತಿಂತೀವಿ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಮಕ್ಕಳು ಆರಾಮಿರ್ತಾರೆ, ನಮ್ಮ ಮುಂದಿನವ್ರು ಆರಾಮಿರ್ತಾರೆ ಅನ್ನುವಂಥದ್ದು. ಹೀಗಾಗಿ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಈ ದೇಶದಲ್ಲಿ ಮತ್ತೊಂದು ಆಗ್ತಾಯಿಲ್ಲ. ಈ ಎಲ್ಲ ಜನರು ಅಧಿಕಾರಶಾಹಿಗಳ ನಡಕ ಜೊತೆಗೆ ರಾಜಕಾರಣಿಗಳ ನಡಕ ಈ ದೇಶದ ಒಟ್ಟು ಆಸ್ತಿ ಬಂದ್ಬಿದ್ದಾರೆ. ಜೊತೆಗೆ ಈಗ ಹೊಸದಾಗಿ ಕಾರ್ಪೊರೇಟ್ಗಳನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ, ಬಂಡವಾಳಶಾಹಿಗಳನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವರು ಇಡೀ ಲಕ್ಷಗಳಲ್ಲೇ 100 ಕೋಟಿಗಳಲ್ಲೇ ಆ ದುಡ್ಡಿನ ಹೊಡ್ಕೊಂಡು ಹೋಗುವಂಥದ್ದು ಈಗೆಲ್ಲ ನೋಡಿದ್ದೀವಿ. ನಿಮ್ಮ ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ದೀನಿ ನಾನು, ಲಾಸ್ಟ್ 10 ವರ್ಷಗಳಲ್ಲಿ ಕಾರ್ಪೊರೇಟ್ಗಳ ಏನಪ್ಪ ಅಂತಂದ್ರೆ 16 ಲಕ್ಷ ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡಿದರು ಬ್ಯಾಂಕ್ದವರು. 16 ಲಕ್ಷ ಕೋಟಿ ರೂಪಾಯಿಗಳು ನೀವು ಏನಾದರೂ ನಮ್ಮ ದೇಶದ ಎಜುಕೇಷನ್ಗೆ ಉಪಯೋಗ ಮಾಡಿದ್ದರೆ ಮುಂದಿನ 10 ವರ್ಷಗಳವರೆಗೆ ಹೈಯರ್ ಎಜುಕೇಷನ್ ತನಕ ಫ್ರೀ ಕೊಡ್ಬೋದು ನಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್. ಎಲ್ಲ ಮಕ್ಕಳು ತಯಾರಾಗ್ತಿದ್ರು, ನಮ್ಮ ದೇಶದ ಆಸ್ತಿ ರೀ ಅವ್ರ ಮಕ್ಕಳು. ಈ ಸಂಪತ್ತು ನಿಜವಾದ ಈ ದೇಶ ಸಂಪತ್ತು, ನಮ್ಮ ಕಾನ್ಸ್ಟಿಟ್ಯೂಷನಲ್ ಸಹ ದೇಶ ಸಂಪತ್ತು. ಇಲ್ಲಿ ಜನ ವಿವೇಕವಂತರು, ಜ್ಞಾನಿಗಳು, ಅಭ್ಯಾಸಗಳು, ಹೈಯರ್ ಎಜುಕೇಷನ್ ಪಡೆದಂಥವ್ರಾದ್ರೆ ಈ ದೇಶ ಶ್ರೀಮಂತ ತಾನೇ ತಾನಾಗಿ ಆಗ್ತದೆ ರೀ. ಶ್ರೀಮಂತಿಗೆ ಅಂದರೆ ಏನು, ಒಳ್ಳೆ ಕಾರ್ ಗಾಡಿ, ಒಳ್ಳೆ ಮನೆ ಕಟ್ ಮಾಡಿ ಶ್ರೀಮಂತರಿಗೆಬಿಟ್ಟಿವಿ, ದುಡ್ಡಪ್ಪ ಕೋಟಿ ಗಂಟೆ ಇದ್ದರೆ ಶ್ರೀಮಂತರಿಗೆಬಿಟ್ಟಿವಿ, ಅದನ್ನು ಮೀರಿದಂಥದ್ದು ಅದನ್ನು ಮಾಡೋದಕ್ಕೆ ಆ ದೇಶದಲ್ಲಿ ಪ್ರಯತ್ನ ಆದರೆ ಭಾಳ ಒಳ್ಳೆಯದು. ಆದರೂ ಇದರ ಅರ್ಥ ಲೋಕಾಯುಕ್ತ ಕೀಳರಿಮೆ ಮಾಡಿ ಮಾತಾಡಬೇಕಂತಿರಲಿಲ್ಲ, ಲೋಕಾಯುಕ್ತ ಏನು ಹಿಡಿದದ ಇದು ರಿಸಲ್ಟ್ ಯಾವಾಗ ಅನ್ನೋದು ಮೊದಲೇ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಡಬೇಕಾಗ್ತದೆ. ಅದ್ರ ಜೊತೆ ಇನ್ನೂ ಅನೇಕ ಏನೇನು ಅವ್ರು ನೇಮಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಅದಿರಲಿ, ಈಗ ಸಿಕ್ಕಿದ್ದಾರೆ ಕೈಯಾಗದ ಇವ್ರನ್ನ ತೋಳಲಿ ಅನ್ನುವಂಥದ್ದು ಒಂದು ಕಳಕಳಿಯ ಮನವಿ ಸರ್ಕಾರದಲ್ಲೇ. ಅದನ್ನು ಮಾಡ್ಬೋದು, ಯಾಕೆಂದ್ರೆ ಲೋಕಾಯುಕ್ತ ತಮ್ಮ ಡ್ಯೂಟಿ ಅಂತ ಅವ್ರು ಮಾಡಿದ್ದಾರೆ. ಇನ್ನು ಮುಂದಿನ ಡ್ಯೂಟಿ ಇದು ಸಿದ್ದರಾಮಯ್ಯ, ಅದರ ನಂತರ ನ್ಯಾಯಾಂಗದ್ದು. ಯಾಕೆಂದ್ರೆ ಎಲ್ಲ ನೀವು ತನಿಖೆ ಮಾಡಿ ಕೊಟ್ಟಾಗ ನ್ಯಾಯಾಂಗಿದ್ದು ಯಾವ ಸರಿ ಯಾವ ತಪ್ಪು ಹೊರಗೆ ಹೆಚ್ಚಿನ ಡಿಸಿಷನ್ ಕೊಡುವಂಥದ್ದು ಅದು ಆದರ್ಶ ಸ್ಪೀಕರ್ ಆಗಲಿ ಅಂತ ಹೇಳ್ತಾ ಲೋಕಾಯುಕ್ತಕ್ಕೆ ಜಯ ಆಗಲಿ, ಇಲ್ಲಿ ಭ್ರಷ್ಟಾಚಾರ ಹೋಗಲಿ ಅನ್ನೋದು ನಮ್ಮ H16 ನ್ಯೂಸದ ಅಥವಾ ಅರ್ಥಾತ್ ಹೇ ಸೀತಾರಾಮದ ಬಯಕೆ. ಅದಾಗ್ಬೋದಾ H16 ನ್ಯೂಸ್ ಅಥವಾ ಅರ್ಥಾತ್ ಹೇ ಸೀತಾರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.